ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನೀವು, ಇದು ವಿಂಡೋಸ್ 11. ನಾನು ನನ್ನ ವರ್ಚುವಲ್ ಬಾಕ್ಸಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಅದು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಹಾಯ್ ಫ್ರೆಂಡ್ಸ್, ನಾನು ನನ್ನ ಲ್ಯಾಪ್ಟಾಪಿಗೆ ಡೈರೆಕ್ಟಾಗಿ ನಾನು ನಿನ್ನ ವಿಂಡೋಸ್ 11 ಇನ್ಸ್ಟಾಲ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಲೀಕ್ ಆಗಿರೋ ಒಂದು OS ಇಮೇಜ್ ಫೈಲ್ ಆಗಿರೋದ್ರಿಂದ ಸೊ ಸಾಕಷ್ಟು ಬಗ್ಸ್ ಇರ್ಬೋದು ಅಥವಾ ಇದನ್ನು ಟ್ರಸ್ಟ್ ಮಾಡೋಕ್ಕೂ ಆಗದೇ ಇರ್ಬೋದು. ಸೊ ಅದರಿಂದ ನಾನು ವರ್ಚುವಲ್ ಮಿಷಿನಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಎಲ್ರಿಗೂ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇಂಗ್ಲೀಷ್ ಚಾನಲ್ಸ್ ಆಗಿರ್ಬೋದು ಅಥವಾ ಅರೌಂಡ್ ದ ವರ್ಲ್ಡ್ ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಇದರಲ್ಲಿ. ಸೊ ನನ್ನ ಹತ್ರ ಇಮೇಜ್ ಫೈಲ್ ಇದೆ, ಅದನ್ನು ವರ್ಚುವಲ್ ಮೆಷಿನ್ ಅಂತ ಒಂದು ಬಾಕ್ಸ್ ಇದೆ, ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಓಕೆ, ಇದೇನೋ ಬಂತು. ಸೊ ಈಗ ನಾನು ಒಂದು ಹೊಸ ವರ್ಚುವಲ್ ಮಿಷಿನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದು ವಿಂಡೋಸ್ 11 ಇನ್ಸ್ಟಾಲ್ ಮಾಡೋದಕ್ಕೆ. ಸೊ ಇಲ್ಲಿ ನೀವು ಕ್ಲಿಕ್ ಕೊಡಬೇಕಾಗತ್ತೆ. ಸೊ ನಾನು ವಿಂಡೋಸ್ 11 ಅಂತ ಇಲ್ಲಿ ಟೈಪ್ ಮಾಡ್ತೀನಿ. ಟೈಪ್ ಮಾಡಿಬಿಟ್ಟು ಸೊ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ವಿಂಡೋಸ್ ಅದರ್ ವಿಂಡೋಸ್. ಈಗ 11 ಬಂದಿಲ್ದಿರೋದ್ರಿಂದ ಸೊ ಈ ಅಪ್ಲಿಕೇಶನ್ ಎಲ್ಲ ಈಗ ಅಪ್ಡೇಟ್ ಆಗಿರಲ್ಲ ಅಷ್ಟೊಂದು. ಸೊ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಸೊ ನನ್ನ ಹತ್ರ 12 GB RAM ಇರೋದ್ರಿಂದ ಸೊ ವಿಂಡೋಸ್ಗೆ ಮಿನಿಮಮ್ 4 GB RAM ಬೇಕು. ಸೊ ಸದ್ಯಕ್ಕೆ ನಾನು 5 GB RAM ಕೊಡ್ತೀನಿ ಇದಕ್ಕೆ. ಓಕೆನಾ? 5 GB, ಅರೌಂಡ್ 5 GB ಕೊಡ್ತೀನಿ. ಸೊ 5 GB RAM ಕೊಟ್ಟು ನಂತರ ಕ್ರಿಯೇಟ್ ವರ್ಚುವಲ್ ಹಾರ್ಡ್ ಡಿಸ್ಕ್ ನಾವು ಕೊಡೋಣ. ವರ್ಚುವಲ್ ಹಾರ್ಡ್ ಡಿಸ್ಕ್ ಇಮೇಜ್ ಏನೇನು ಇರುತ್ತೆ ಅದನ್ನೇ ಕೊಟ್ಬಿಡ್ತೀನಿ ನಾನು. ಸೊ ಒಂದು 20 GB ಮಿನಿಮಮ್ ಆದರೆ ಅದೇ ಕೇಳ್ತಾ ಇದೆ. ಸೊ 35 GB, ಒಂದು 40 GB ಅರೌಂಡ್ ಕೊಡೋಣ. ಸೊ 40 GB ಕೊಟ್ಟಿದ್ದೀನಿ ನಾನು. ಸೊ ಇದಾದ ನಂತರ ಡಬಲ್ ಕ್ಲಿಕ್ ಕೊಡಬೇಕಾಗತ್ತೆ ಇದ್ರ ಮೇಲೆ. ಸೊ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಡಿಸ್ಕ್ರಿಪ್ಷನ್, ಅಡ್ವಾನ್ಸು, USB. ಒಂದು ನಿಮಿಷ. ಓಕೆ, ಇಲ್ಲಿ ಸ್ಟೋರೇಜಿಗೆ ಹೋಗ್ಬಿಟ್ಟು ಸ್ಟೋರೇಜ್ ಡಿವೈಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಎಂಪ್ಟಿ. ಸೊ ಇಲ್ಲಿ ನೀವು ಆಪ್ಟಿಕಲ್ ಡ್ರೈವ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲೇ ಅನಿಸುತ್ತೆ. ಸೊ ಚೂಸ್ ವರ್ಚುವಲ್ ಆಪ್ಟಿಕಲ್ ಡಿಸ್ಕ್ ಡ್ರೈವ್. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ನಾನು ಎಲ್ಲಿ ಡೌನ್ಲೋಡ್ ಆಗಿತ್ತು ಸೊ ಅಲ್ಲಿಗೆ ಹೋಗ್ತೀನಿ. ಆ ಫೋಲ್ಡ್ರಿಗೆ ಹೋಗ್ಬಿಟ್ಟು ಸೊ ನನ್ನ ಈ ಒಂದು ಅರೌಂಡ್ 5 GB ಫೈಲ್ ಇದೆ, ಇದು 4.3 GB. ಸೊ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಆಗಿದೆ. ಸೊ ವಿಡಿಯೋ ಮೆಮರಿ ನಾನು ಇದನ್ನು 128 MB ಮಾಡಿಬಿಡ್ತೀನಿ. ಸೊ ಅದು ಆರಾಮಾಗಿ ಸಿಗಬೇಕದು. ಓಕೆನಾ? ಸೊ ಓಕೆ ಕೊಟ್ಟು ಬನ್ನಿ. ಈಗ ಡಬಲ್ ಕ್ಲಿಕ್ ಕೊಟ್ಟರು ಸ್ಟಾರ್ಟು ಎರಡು ಒಂದೇ ಆಪ್ಷನ್ ಇದರಲ್ಲಿ, ಒರಾಕಲ್ ವರ್ಚುವಲ್ ಮಿಷಿನ್ ಬಾಕ್ಸಲ್ಲಿ. ಓಕೆನಾ? ಸೊ ಇದಾದ ನಂತರ ಬನ್ನಿ, ಈಗ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ವಿಂಡೋಸ್ 11 ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಓ, ಐ ಎಮ್ ವೆರಿ ಎಕ್ಸೈಟೆಡ್. ಏನು ಚೇಂಜ್ ಆಗಿರೋದಪ್ಪ ಅಂದರೆ, ಸೊ ವಿಂಡೋಸ್ 10ನಲ್ಲಿ ನೋಡ್ತಾ ಇರ್ಬೋದು ನೀವು ಐಕನ್ ಏನಿದೆ. ಸೊ ಅದು ಒಂಥರ ಕ್ರಾಸಲ್ಲಿತ್ತು, ಇದನ್ನು ಒಂಥರ ಐರನ್ ಬಾಕ್ಸು, ಅದನ್ನು ಐರನ್ ಮಾಡಿರೋ ಥರ ಆಗಿಬಿಟ್ಟಿದೆ. ಓಕೆನಾ? ಸೊ ಆ ಥರ ಅನಿಸ್ಬೋದು ನಿಮಗೆ. ಸೊ 5 GB RAM ಕೊಟ್ಟಿದ್ದೀನಿ ನಾನು. ಸೊ ಇನ್ಸ್ಟಾಲ್ ಆಗ್ತಾ ಇದೆ. ಹಿಂಗೆ ಎರರ್ ಏನು ಕೊಟ್ಟಿಲ್ಲ ಸದ್ಯಕ್ಕೆ. ಫೈಲ್ ಸೆಟಪ್ ಫೈಲ್ ಹೆಂಗಿದೆಯೋ, ಒಟ್ಟು ನಾನು ಒಂದು ಪ್ರೆಸ್ಟೀಜಿಯಸ್ ವೆಬ್ಸೈಟಿಂದನೇ ಅದನ್ನು ಡೌನ್ಲೋಡ್ ಮಾಡಿರೋದು. ಸೊ ಸರಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇನ್ನು ಒಂದು ಐಕನ್ ಚೇಂಜ್ ಮಾಡಿದ್ದಾರೆ, ಇನ್ನೇನು ಚೇಂಜ್ ಮಾಡಿಲ್ಲ. ಇದು ಏನು ಡಿಫ್ರೆಂಟ್ ಇಲ್ಲ, ಇನ್ನು ಲ್ಯಾಂಗ್ವೇಜ್ ಅದು ಮಾತ್ರ ಇದೆ. ಇಲ್ಲಿ ಇಂಗ್ಲೀಷ್ ಇಂಡಿಯಾ ಸರ್ಚ್ ಮಾಡೋಣ. ಸೊ ಇಂಗ್ಲೀಷ್ ಇಂಡಿಯಾ ಇರ್ಬೋದು ಇದರಲ್ಲಿ. ಓಕೆ, ಇದೆ. ಇನ್ನು ಕೀಬೋರ್ಡ್ಲಿ ಇನ್ಪುಟ್ ಆಟೋಮೆಟಿಕ್ಕಾಗಿ ಇಂಗ್ಲೀಷ್ ಇಂಡಿಯಾ ಬರುತ್ತೆ. ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ಇನ್ಸ್ಟಾಲ್ ನೋ ಆಪ್ಷನ್ ಬರುತ್ತೆ, ಇನ್ಸ್ಟಾಲ್ ಮಾಡೋಣ. ಸೊ ಅದೇ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ನೀವು ನಿಮ್ಮ ಲ್ಯಾಪ್ಟಾಪ್ಗೆ ಈಗಲೇ ವಿಂಡೋಸ್ 11 ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಜೆನ್ಯೂನ್ ಆಗಿದೆಯೋ ಅಥವಾ ಏನಾದರೂ ಬಗ್ಸ್ ಇದೆಯೋ ಏನು ಹೇಳೋಕ್ಕಾಗೋದಿಲ್ಲ.
ಸುಮ್ಮನೆ ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಕುತ್ಕೊಂಬಿಡ್ತು ಅಂದರೆ, ನಮ್ಮ ನೆಟ್ವರ್ಕಲ್ಲಿ ಒಂದು ಮಾತಿದೆ, ಕುತ್ಕೊಂಬಿಡ್ತು ಅಂದರೆ ಸೊ ಹೊಗೆ ಹಾಕ್ಸ್ಕೊಂತು ಅಂದಂಗೆ ಲ್ಯಾಪ್ಟಾಪ್. ಸೊ ಆ ಥರ. ಸೊ ಅದರಿಂದ ನಾನು ಹೇಗೆ ವರ್ಚುವಲ್ ಮೆಷಿನ್ಗೆ ಇನ್ಸ್ಟಾಲ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾವು ಆ ಥರ ಇನ್ಸ್ಟಾಲ್ ಕೊಡಿ. ಸೊ ಅದಾದ ನಂತರ ವಿಂಡೋಸ್ 11 ಓಮ್ ಅಂತ ಒಂದು ವರ್ಷನ್ ಇದೆ, 64 ಬಿಟ್ಟು. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನನಗೆ 11 ಪ್ರೋ ವರ್ಕ್ ಆಗಲಿಲ್ಲ ಇದರಲ್ಲಿ, ಸೊ ಓಮ್ ವರ್ಷನ್ ಇದೆ, ಸೊ ನೆಕ್ಸ್ಟ್ ಅಂತ ಕೊಡೋಣ. ಸೊ ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಒಂದು ಲೈಸೆನ್ಸ್ ಅಕ್ಸೆಪ್ಟ್ ಮಾಡೋಕ್ಕೆ ಕೇಳುತ್ತೆ. ಸೊ ಅಕ್ಸೆಪ್ಟ್ ಕೊಡಿ. ಇದರ ನಂತರ ಇನ್ಸ್ಟಾಲ್ ವಿಂಡೋಸ್ ಕೀಪ್ ಫೈಲ್ ಸೆಟ್ಟಿಂಗ್ ಅಪ್ಲಿಕೇಶನ್ ಅಪ್ಗ್ರೇಡ್ ಕಸ್ಟಮ್ಸ್ ಒಂದು ಥರ ಮಾಡ್ಕೋಬೋದು. ಸೊ ನಾನು ಯಾವಾಗಲೂ ಕಸ್ಟಮ್ನ ಕೊಡ್ತೀನಿ. ಸೊ ಇದಾದ ನಂತರ ಇದು 40 GB ಏನು ಅಪ್ಲಿಕೆ ಮಾಡಿದ್ವಿ, ಸೊ ಅದನ್ನು 40 GB ಕೊಟ್ಟಿದೆ. ಸೊ ಇದನ್ನು ಸಿ ಡ್ರೈವ್ ಆಗಿ ಕನ್ವರ್ಟ್ ಮಾಡೋಣ ಅಥವಾ ಡೈರೆಕ್ಟಾಗಿ ನನಗೆ ನೆಕ್ಸ್ಟ್ ಅಂತ ಕೊಡೋಣ. ಸೊ ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನೋಡೋಣ ಏನು ಬರುತ್ತೆ ಅಂತ. ನಾರ್ಮಲಾಗಿ ಪ್ರೊಸೆಸ್ ಬರಬೇಕು, ರನ್ ಆಗಬೇಕು ಕಾಪಿಂಗ್ ವಿಂಡೋಸ್. ಓಕೆ, ರಿಸ್ಟಾರ್ಟ್ ಆಗ್ತಾ ಇದೆ. ಅವನಿಗಿಂತ ಮುಂಚೆ ನಾವೇ ರಿಸ್ಟಾರ್ಟ್ ಅಂತ ಕೊಟ್ಬಿಡೋಣ. ಸೊ ಇದು ರಿಸ್ಟಾರ್ಟ್ ಆಗಿದೆ. ಸೊ ಇದೇ ಇನ್ನು ಐಕಾನ್ ಬಗ್ಗೆ ಮಾತಾಡಿದ್ರೆ, ಸೊ ಸೆಂಟರ್ಗೆ ತಂದಿಟ್ಟಿದ್ದಾರೆ. ಸೊ ಇನ್ನು ವಿಂಡೋಸ್ 10 ಅಂದರೆ, ಸೊ ನೋಡ್ತಾ ಇದ್ದೀರ ನೀವು ಈ ಥರ ಇದೆ. ಬಟ್ ವಿಂಡೋಸ್ 11 ಅಲ್ಲಿ ಸೊ ನಿಮಗೆ ಐಕಾನ್ ಈ ಥರ ಕೊಟ್ಟಿದ್ದಾರೆ. ರೀಫ್ರೆಶ್ ಕೊಟ್ಟರೆ, ಸೊ ರೀಫ್ರೆಶ್ ಎಲ್ಲ ನಾರ್ಮಲಾಗಿ ಅದೇ ಥರನೇ ಇದೆ, ಅದೇನೇ ಆ ಥರದ್ದೇನು ತೊಂದರೆ ಇಲ್ಲ. ಇನ್ನು ಡಿಸ್ಪ್ಲೇ ಸೆಟ್ಟಿಂಗ್ ಹೋದರೆ ಏನೇನು ಬರುತ್ತೆ. ಸೊ ಡಿಸ್ಪ್ಲೇ ಸೆಟ್ಟಿಂಗಲ್ಲಿ ನೋಡ್ತಾ ಇರ್ಬೋದು ನಿಮಗೆ UI ಎಲ್ಲ ಚೇಂಜ್ ಆಗಿದೆ. ಸೊ ಇದು ನಾರ್ಮಲಾಗಿ 1.0 ಅಥವಾ ಸನ್ವೇಲ್ ಅಪ್ಡೇಟ್ ಏನಿತ್ತು, ಸೊ ಅದೇ ರೀತಿ ಇದೆ. ಸೊ ಇನ್ನು ಮುಂದೆ ಒಂದು ನಿಮಿಷ ನಿಮಗೆ ಫುಲ್ ಸ್ಕ್ರೀನ್ ಮಾಡ್ತೀನಿ. ಸೊ ಇಲ್ಲಿ ಇನ್ಸ್ಟಾಲ್ RAM ತೋರಿಸುತ್ತೆ, ಹಾಗೆಯೇ ಪ್ರೊಸೆಸರ್ ತೋರಿಸ್ತಾ ಇದೆ. ಸೊ ವಿಂಡೋಸ್ 11 ಓಮ್ ವರ್ಷನ್ ಕೇಳ್ತಾ ಇದೆ. ಸೊ ವರ್ಷನ್ನು ಡೆವಲಪರ್ ವರ್ಷನ್ ನೋಡ್ತಾ ಇದ್ರಲ್ಲ, ಇದು ಡೆವಲಪರ್ ವರ್ಷನ್ನು ನಮಗೆ ಲೀಕ್ ಆಗಿರೋದು. ಸೊ ಇನ್ನು ವೆಯ್ಟ್ ಮಾಡಬೇಕು ನಾವು ಏನು ಅಪ್ಡೇಟ್ ಆಗಿದೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಇದು ಒಂದು ಸ್ವಲ್ಪ ಸ್ಲೋ ಆಗಿನೇ ಇದೆ ಅನಿಸುತ್ತೆ. ಸೊ ಇನ್ನು ಇದು ಟಾಸ್ಕ್ ಬಾರ್ ಥರ ಇರೋದೆ, ಏನೇನು ಏನೇನು ಓಪನ್ ಮಾಡಿದ್ದೀರಾ ಅಂತ. ಸೊ ಇನ್ನು ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗ್ತದೆ.
ಸೊ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಗಿದೆ, ನೀವು ನೋಡ್ತಾ ಇದ್ದೀರಾ ಈಗ ಫೈಲ್ ಎಕ್ಸ್ಪ್ಲೋರರು. ಸೊ ಡೆಸ್ಕ್ಟಾಪ್ಗೆ ಒಂದು ಕಲರು, ಡೌನ್ಲೋಡ್ಸ್ಗೆ ಒಂದು ಕಲರು, ಡಾಕ್ಯುಮೆಂಟ್ಸ್ಗೆ ಒಂದು ಕಲರು. ಸೊ ಇದನ್ನೆಲ್ಲ ಸೊ ಸನ್ ವ್ಯಾಲಿ ಅಪ್ಡೇಟ್ ಥರ ಇತ್ತು, ಬಟ್ ನೋಡಿದ್ರೆ ಇದನ್ನು ವಿಂಡೋಸ್ 11ಗೇ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸನ್ ವ್ಯಾಲಿ ಅಪ್ಡೇಟಲ್ಲಿ ಇದು ಬರುತ್ತೆ ಅಂತ ನಾನು ಒಂದು ನಿಮಗೆ ಟೆಕ್ ನ್ಯೂಸ್ ಕೊಟ್ಟಿದ್ದೆ. ಸೊ ಅದೇ ರೀತಿ ಈಗ ಅದು ವಿಂಡೋಸ್ 11ಅಲ್ಲೂ ಕೂಡ ಬಂದಿರುವಂಥದ್ದು. ಸೊ ಸ್ವಲ್ಪ ಡಿಫ್ರೆನ್ಷಿಯೇಟ್ ಅನಿಸುತ್ತೆ. ಸೊ ಎಲ್ಲ ಟೈಮಲ್ಲೂ ಒಂದೇ ಥರ ಇರ್ತಾ ಇತ್ತು, ಸೊ ಫೋಲ್ಡರ್ ಕಲರು. ಸೊ ಇದರಲ್ಲಿ ಈಗ ಒಂದು ಸಲ ಡಿಫ್ರೆಂಟ್ ಆಗಿದೆ. ಹಾಗೆಯೇ ನಿಮಗೆ ನೋಡ್ತಾ ಇದ್ದೀರಾ ಸ್ವಲ್ಪ ಕಾರ್ನರು ಕೂಡ ರೌಂಡೆಡ್ ಕಾರ್ನರ್ ಸಿಗ್ತಾ ಇದೆ ನಿಮಗೆ. ಸೊ ಇನ್ನು ಅದು ಬಿಟ್ಟರೆ ಬೇರೆ ಏನು ಅಷ್ಟೊಂದು ಡಿಸೈನು ಚೇಂಜ್ ಆಗಿಲ್ಲ ಅಂದ್ಕೊತೀನಿ. ಸೊ ಇನ್ನೆಲ್ಲ ಸೇಮೇ ಇದೆ, ಇದೆಲ್ಲ ಸೇಮೇ ಇದೆ. ಇನ್ನು ಕಂಟ್ರೋಲ್ ಪ್ಯಾನಲ್ ಕೂಡ ಸೇಮೇ ಇದೆ. ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಐಕನ್ಸ್ ಚೇಂಜ್ ಆಗಿದೆ. ಇನ್ನು ಐಕನ್ಸ್ ಬಿಟ್ಟರೆ ಇನ್ನು ಅಪ್ಲಿಕೇಶನಲ್ಲಿ ಏನೇನು ಇರುತ್ತೆ ಸೊ ಅದೇ ಇದೆ. ಸೊ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಇನ್ನು ಟ್ರಬಲ್ ಶೂಟಿಂಗ್ದೆಲ್ಲ ಸೊ ಅದೇ ಥರ ಇದೆ. ಆಮೇಲೆ ಅದೇ ಯು ಎ ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ನು ವಾಲ್ಪೇಪರ್ ನೋಡೋಣ ಬನ್ನಿ ಯಾವ್ದಿದೆ ಅಂತ. ವಾಲ್ಪೇಪರ್ ನಿಮಗೆ ಆಲ್ರೆಡಿ ಇದು ನೋಡ್ತಾ ಇದ್ದೀರಾ, ಒಂದು ಮಸ್ತ್ ವಾಲ್ಪೇಪರ್ ಕೊಟ್ಟಿದ್ದಾನೆ. ಸೊ ಅದೇ ರೀತಿಯ ಒಂದು ವಾಲ್ಪೇಪರು. ಇನ್ನು ಯಾವ್ಯಾವ ವಾಲ್ಪೇಪರ್ ಇದಾವೆ ಅಂದರೆ ಸೊ ಓಕೆ, ಈ ಥರ ಒಂದು 4-5 ಆಪ್ಷನ್ ವಾಲ್ಪೇಪರ್ ಇದ್ದಾವೆ. ಸೊ ಇದನ್ನು ವಾಲ್ಪೇಪರ್ ನಾವು ತೊಗೋಬೇಕು ಅಂದರೆ ಸೊ ನಾವು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ. ಸೊ ಆ್ಯಕ್ಟಿವೇಟ್ ಹೇಗೆ ಮಾಡೋದು ಅಂತಲೂ ಗೊತ್ತು, ಬಟ್ ಸದ್ಯಕ್ಕೇನದು ನಮಗೆ ಅವಶ್ಯಕತೆ ಇಲ್ಲ. ಸೊ ಇನ್ನು ಇದು ಬಿಟ್ಟರೆ ಟಾಸ್ಕ್ ಬಾರ್ ಹೆಂಗಿದೆ ಅಂತ ನೋಡಿದ್ರೆ, ಸೊ ಟಾಸ್ಕ್ ಬಾರ್ ಸೆಂಟ್ರಿಗೆ ಬರ್ತಾ ಇದೆ ಈಗ. ಸೊ ನೋಡ್ತಾ ಇದ್ದೀರಾ, ಮೊದಲು ಟಾಸ್ಕ್ ವಿಂಡೋಸ್ ಟಾಸ್ಕ್ ಬಾರು ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಬರ್ತಾ ಇತ್ತು. ಇನ್ನು ಟಾಸ್ಕ್ ಬಾರ್ ಸೆಟ್ಟಿಂಗ್ ಓಪನ್ ಮಾಡಿದ್ರೆ ಇಲ್ಲೇ ಒಂದು ಆಪ್ಷನ್ ಕೊಡ್ತಾ ಇದ್ದಾನೆ. ಮೊದಲು ಥರ ಇಲ್ಲಿ ದೊಡ್ಡದಾಗ ಲಾಂಗ್ ಥರ ಬರ್ತಾ ಇತ್ತು, ಸೊ ಆ ಥರ ಬರ್ತಾ ಇಲ್ಲ. ಇನ್ನು ಪಿನ್ಡ್ ಅಪ್ಲಿಕೇಶನ್ ಯಾವುದಿದೆ ಸೊ ಆ ಥರ ಬರ್ತಾ ಇದೆ. ಸೊ ಇನ್ನು ಟಾಸ್ಕ್ ಬಾರ್ ಓಪನ್ ಮಾಡಿದರೆ ಓಕೆ, ಟಾಸ್ಕ್ ಬಾರ್ ಇಲ್ಲಿಗೆ ಬರ್ತಾ ಇದೆ. ಸೊ ಟಾಸ್ಕ್ ಮ್ಯಾನೇಜರ್ ಓಪನ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್ ಕೊಟ್ಟರೆ ಟಾಸ್ಕ್ ಮ್ಯಾನೇಜರು, ಟಾಸ್ಕ್ ಮ್ಯಾನೇಜರಲ್ಲಿ ಯಾವಾಗಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟಾಸ್ಕ್ ಮ್ಯಾನೇಜರಲ್ಲಿ ಏನಂತ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು 100 CPU ತೋರಿಸ್ತಾ ಇದೆ. ಸೊ ಹಾಂ, ಇದೆಲ್ಲ ಸೇಮ್ ಆಗೇ ಇದೆ. ಸೊ ವಿಂಡೋಸ್ 10ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಏನು ನನಗೆ ಅಷ್ಟೊಂದು ಕಾಣಿಸ್ಲಿಲ್ಲ. ಸೊ ಜಸ್ಟ್ UI ಚೇಂಜ್ ಮಾಡಿದ್ದಾನೆ ಅನ್ಸುತ್ತಪ್ಪ ಅಷ್ಟೇ, UI ಚೇಂಜ್ ಮಾಡಿ ಅದನ್ನೇ ವಿಂಡೋಸ್ 10 ಅಂತ ಕೊಟ್ಬಿಟ್ಟಿದ್ದಾನೆ, ಅದು ಬಿಟ್ಟರೆ ಇನ್ನೇನು ಕಾಣಿಸ್ತಾ ನಮಗೆ. ಸೊ ಟಾಸ್ಕ್ ವ್ಯೂ ಅಂತ ಇಲ್ಲೊಂದು ಆಪ್ಷನ್ ಬರ್ತಾ ಇದೆ. ಇನ್ನು ರಿಜಿಸ್ಟ್ರಿ ಎಡಿಟ್, ಸೊ ಇದೆಲ್ಲ ನೋಡೋಣ ಬನ್ನಿ ಹೆಂಗಿದೆ ಅಂತ. ಇಲ್ಲ ಗ್ರೂಪ್ ಪಾಲಿಸಿ GP ಎಡಿಟ್ .msc ಗ್ರೂಪ್ ಪಾಲಿಸಿ ವಿಂಡೋಸ್ 11ಅಲ್ಲಿ ಬರಲ್ಲ ಅನ್ಸುತ್ತೆ, ಅಂದರೆ ಹೋಮ್ ವರ್ಷನಲ್ಲಿ ಬರಲ್ಲ ಅನ್ಸುತ್ತೆ. ಸೊ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಓ ಸರ್ಚ್ ಇಲ್ಲಿ ಬರುತ್ತೆ, ಗ್ರೂಪ್ ಪಾಲಿಸಿ. ಸೊ ಗ್ರೂಪ್ ಪಾಲಿಸಿ ಇದರಲ್ಲಿ ಕಾಣಿಸಲ್ಲ. ಓಕೆ, ಸೊ ಈ ಥರ ಎಲ್ಲ ಒಂದು ಆಪ್ಷನ್ ಇದೆ. ಸೊ ಇನ್ನು ಮುಂದೆ ನಾವು ಎಕ್ಸ್ಪ್ಲೋರ್ ಮಾಡ್ಕೊತಾ ಹೋಗೋಣ. ಸೊ ಮ್ಯೂಸಿಕ್ ಫೋಲ್ಡರು ಈ ಥರ ಇದೆ. ಸೊ ಯಾವುದಾದ್ರು ಮ್ಯೂಸಿಕ್ಕು ಕೊಟ್ಟಿರ್ತಾನ? ಓಕೆ, ಮ್ಯೂಸಿಕ್ ಯಾವುದು ಕೊಟ್ಟಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ವಿಂಡೋಸ್ 11 ನಾನು ಟೆಸ್ಟ್ ಮಾಡಿರೋದಂತೆ. ಸೊ ಕಂಪೇರ್ ಟು ವಿಂಡೋಸ್ 10ಗೂ ವಿಂಡೋಸ್ 11ಗೂ
ಸೊ ಒಂಥರ ಯು ಐ ಚೇಂಜ್ ಆಗಿದೆ, ಹಾಗೆಯೇ ಸಮ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಟಾಸ್ಕ್ ಬಾರ್ ಆಗಿರ್ಬೋದು, ಟಾಸ್ಕ್ ಮ್ಯಾನೇಜರ್ ಆಗಿರ್ಬೋದು, ಹಾಗೆಯೇ ಇಲ್ಲಿ ಟಾಸ್ಕ್ ವಿ ಒ ಆಗಿರ್ಬೋದು, ಸ್ಟಾರ್ಟ್ ಬಟನ್ ಆಗಿರ್ಬೋದು. ಸೊ ಇದನ್ನೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಮ್ಯಾಕ್ ಓ ಎಸ್ ಥರ ಕಂಪೇರ್ ಮಾಡಿದ್ದಾನೆ ಅನ್ಬೋದು, ಅಲ್ಲಿಂದನೇ ಕಾಪಿ ಜಾಸ್ತಿ ಹೊಡೆದಿದ್ದಾನೆ ಅನ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿನ್ ಅಪ್ಡೇಟ್ಸ್. ಸೊ ಇದೇ ರೀತಿ ವೀಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ತಾ ಇರಿ. ಸೊ ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.